ರಂಜನ್ ದೊಡ್ಡದಾಗಿದ್ಯಾ? ಎಲ್ಲಿ ದೊಡ್ಡದಾಯ್ತಲ್ಲ ರೈಟ್ ನೋಡ್ರಲ್ಲಿ ಗಿಡ ನೇರ್ತೆ ನಾವೇ ಹೊಡೆದು ಬಿಡೋದು ನೋಡ್ರಿ. ಈಗ ಇಲ್ಲಿ ನೀವೇ ಬಿಡ್ಲಿ, ಬರ್ರಿ ರಂಜನ್ ಹೊಡಿಲ. ಇದೇ ಹೊಡಿ ತಿನ್ಬಿಡು, ಬರ್ರಿ ಬರ್ರಿ ಬಿಡು ರಂಜನ್, ಬರ್ರಿ ಬರ್ರಿ ಇಲ್ಲೇ ಹೊಡಿ ತಿನ್ಬಿಡು, ಇಲ್ಲೇ ಬರ್ರಿ 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 ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಒಂದು ಪ್ರಾಣಿಗಾಗಿ ಇಡೀ ಕರ್ನಾಟಕವೇ ಮರುಗಿದಂತ ಉದಾಹರಣೆ ತೀರಾ ತೀರಾ ಕಡಿಮೆ. ನನ್ನ ಪ್ರಕಾರ ಇದು ಪ್ರಥಮ ಬಾರಿಗೆ ಅಂದ್ಕೊಳ್ತೀನಿ. ಅರ್ಜುನ ಸಾವನ್ನಪ್ತಾ ಇದ್ದ ಹಾಗೆ ಇಡೀ ಕರ್ನಾಟಕ ನೋವಿನಲ್ಲಿ ಮುಳುಗಿತ್ತು. ಮನೆಯ ಸದಸ್ಯನನ್ನ ಕಳೆದುಕೊಂಡ ರೀತಿಯಲ್ಲಿ ಜನ ದುಃಖವನ್ನ ವ್ಯಕ್ತಪಡಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಅರ್ಜುನನ ಸಾವಿಗೆ ಕಾರಣರಾದವರ ವಿರುದ್ಧ ತೀವ್ರವಾದಂತಹ ಆಕ್ರೋಶವು ಕೂಡ ಜನರ ಕಡೆಯಿಂದ ವ್ಯಕ್ತವಾಗಿತ್ತು. ಈ ಹಿಂದೆ ಯಾವತ್ತೂ ಕೂಡ ನಾವು ಇಂತಹ ಉದಾಹರಣೆಯನ್ನ ನೋಡಲೇ ಇಲ್ಲ. ಯಾಕಂದ್ರೆ ಅರ್ಜುನ ಬರೀ ಆನೆಯಲ್ಲ, ಅರ್ಜುನ ಜನರಿಗೆ ಒಂದು ರೀತಿಯಲ್ಲಿ ಭಾವನೆ. 8 ಬಾರಿ ಚಾಮುಂಡಿ ದೇವಿ ಇದ್ದಂತ ಚಿನ್ನದ ಅಂಬಾರಿಯನ್ನ ಹೊತ್ತಂತವನು ಈ ಅರ್ಜುನ. ಅದೆಷ್ಟೋ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಂಥವನು ಈ ಅರ್ಜುನ. ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳು ಸಾವನ್ನಪ್ಪದಾಗಲೇ ಜನ ಬರೋದು ಕಷ್ಟ ಇದೆ. ಅಂಥದ್ರಲ್ಲಿ ಅರ್ಜುನ ಪ್ರಾಣ ಕಳ್ಕೊಂಡಂತ ಸಂದರ್ಭದಲ್ಲಿ ಅರ್ಜುನನ ನೋಡೋದಿಕ್ಕೆ ಅದು ಯಾವ್ಯಾವುದೋ ಊರಿಂದ ಜನ ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಪ್ರತಿಯೊಬ್ಬರು ಕೂಡ ಟಿವಿ ಮುಂದೆ ಕೂತ್ಕೊಂಡು ಅರ್ಜುನನ ಆ ಅಂತಿಮ ಸಂಸ್ಕಾರ ಆಗಬಹುದು, ಕೊನೆಯ ಕ್ಷಣದ ಒಂದಷ್ಟು ಪ್ರೋಸೆಸ್ ಆಗಬಹುದು, ಅದೆಲ್ಲವನ್ನು ಕೂಡ ನೋಡಿದ್ದಾರೆ. ಈ ರೀತಿಯಾಗಿ ಜನ ಪ್ರೀತಿಯನ್ನ ತೋರಿದ್ದಾರೆ. ಇದರ ನಡುವೆ ಜನರ ಕೋಪ ಇನ್ನೂ ಕೂಡ ತಣೆದಿಲ್ಲ. ಅಷ್ಟೊಳ್ಳೆ ದೊಡ್ಡದಾಗಿರುವಂತಹ ಪ್ರಾಣಿಯನ್ನ ಕರ್ಕೊಂಡು ಹೋಗಿ ಅರಣ್ಯಾಧಿಕಾರಿಗಳೇ ಅಥವಾ ಅರಣ್ಯ ಸಿಬ್ಬಂದಿಯೇ ಕಾಡಿನಲ್ಲಿ ಕಗ್ಗೊಲೆ ಮಾಡಿಬಿಟ್ರಲ್ಲ ಎನ್ನುವಂತ ಆಕ್ರೋಶ ಈ ಕ್ಷಣಕ್ಕೂ ಕೂಡ ಜನರಿಗೆ ಇದೆ. ಈ ಕಾರಣಕ್ಕಾಗಿ ಜನ ಈ ಕ್ಷಣಕ್ಕೂ ಒತ್ತಾಯಿಸ್ತಾ ಇದ್ದಾರೆ, ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ. ಬಂಧುಗಳು, ಇಲ್ಲಿಯವರೆಗೂ ಕೂಡ ಕೊನೆ ಕ್ಷಣದಲ್ಲಿ ನಡೆದಂತ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತ ಮಾಹಿತಿ ಇರಲಿಲ್ಲ, ಅಥವಾ ಒಂದು ಸಣ್ಣ ತುಣುಕು ವಿಡಿಯೋ ಕೂಡ ಇರಲಿಲ್ಲ. ಹೀಗಾಗಿ ಕೊನೆಯ ಕ್ಷಣದಲ್ಲಿ ಏನಾಯ್ತು ಅಂತ ಆ ಸ್ಪಾಟ್ನಲ್ಲಿ ಇದ್ದಂಥವ್ರಿಗೆ ಬಿಟ್ಟರೆ ಹೊರಗಿನವ್ರಿಗೆ ಯಾರಿಗೂ ಯಾವ ವಿಚಾರವೂ ಕೂಡ ಗೊತ್ತಿರಲಿಲ್ಲ. ಅದರಲ್ಲೂ ಸ್ಪಾಟ್ನಲ್ಲಿ ಇದ್ದಂತಹ ಮಾವುತರು ಅಂದ್ರೆ ಕಾವಾಡಿಗರು ಅವರೆಲ್ಲರೂ ಕೂಡ ಪದೇ ಪದೇ ಹೇಳ್ತಾ ಇದ್ರು, ಅರ್ಜುನನ ಕಾಲಿಗೆ ಗುಂಡು ಬಿತ್ತು, ಈ ಕಾರಣಕ್ಕಾಗಿ ಅರ್ಜುನ ಕೆಳಗಡೆ ಬಿದ್ದು ಬಿಟ್ಟ, ಕೊನೆಗೆ ಕಾಡಾನೆ ಬಂದು ಅರ್ಜುನನಿಗೆ ಇರಿದು ಬಿಡ್ತು, ಹೀಗಾಗಿ ಅರ್ಜುನ ಪ್ರಾಣವನ್ನು ಕಳ್ಕೊಂಡ ಅಂತ. ಇದ್ರ ನಡುವೆ ಕೊನೆಯ ಕ್ಷಣದ ವಿಡಿಯೋ ರಿಲೀಸ್ ಆಗಿದೆ. ಅದರಲ್ಲಿ ಒಂದಷ್ಟು ಬೇಸಿಕ್ ಮಾಹಿತಿ ಸಿಗ್ತಾ ಇದೆ, ಕಂಪ್ಲೀಟ್ ಮಾಹಿತಿ ಸಿಗದೆ ಇದ್ರೂ ಕೂಡ ಒಂದಷ್ಟು ಪ್ರಾಥಮಿಕವಾಗಿ ನಮಗೆ ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇದೆ ಅಲ್ಲಿ ಏನಾಯ್ತು ಅಂತ. ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ, ಕೊನೆಯ ಕ್ಷಣದಲ್ಲಿ ಏನಾಯ್ತು ಅಂತ, ಆ ವಿಡಿಯೋಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ, ಜೊತೆಗೆ ಕೊನೆಯ ಕ್ಷಣದಲ್ಲಿ ಆಗಿದ್ದೇನೇನು ಅಂತ. ಬಂಧುಗಳು, ಈ ಕಾಡಾನೆಯನ್ನು ಹಿಡಿಯುವಂತ ಕಾರ್ಯಾಚರಣೆ ನವೆಂಬರ್ 23ನೇ ತಾರೀಕು ಆರಂಭ ಆಗುತ್ತೆ. ಎರಡು ತಂಡಗಳಾಗಿ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಒಂದು ತಂಡ ಈ ಮೂಡಿಗೆರೆ ಭಾಗದಲ್ಲಿ ಕಾರ್ಯಾಚರಣೆ ನಡೆಸಿದ್ರೆ ಇನ್ನೊಂದು ತಂಡ ಇದೇ ಸಕಲೇಶಪುರ ಬಳಿ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಈ ಸಕಲೇಶಪುರದ ಕಾರ್ಯಾಚರಣೆಗೆ ಅರ್ಜುನ, ಭೀಮಾ, ಧನಂಜಯ, ಪ್ರಶಾಂತ್ ಸೇರಿ ಒಟ್ಟು 6 ಸಾಕಾನೆಗಳನ್ನು ಕರ್ಕೊಂಡು ಹೋಗಲಾಗಿತ್ತು. ಆ ಗುಂಪನ್ನು ಲೀಡ್ ಮಾಡ್ತಾ ಇದ್ದಂತ ಆನೆ ಅಂದ್ರೆ ಅದು ಅರ್ಜುನ. ಅರ್ಜುನಿಗೆ 60 ವರ್ಷ ಮೇಲ್ಪಟ್ಟಿದ್ರು ಕೂಡ ಯಾಕೆ ಕರ್ಕೊಂಡು ಹೋದ್ರು ಅಂದ್ರೆ ಅರ್ಜುನ ಇಂತಹ ಕಾರ್ಯಾಚರಣೆ ನಿಸ್ಸೀಮ ಎನ್ನುವ ಕಾರಣಕ್ಕಾಗಿ, ಅರ್ಜುನ್ನ ಕರ್ಕೊಂಡು ಹೋದ್ರೆ ಕೆಲಸ ಬಹಳ ಸುಲಭವಾಗಿ ನಡೆಯುತ್ತೆ ಎನ್ನುವ ಕಾರಣಕ್ಕಾಗಿ. ತಂಡದಲ್ಲಿ ಡಾಕ್ಟರ್ ರಮೇಶ್ ಅಂತ ವೈದ್ಯರಿದ್ರು, ಹಾಗೆ ಅರಣ್ಯಾಧಿಕಾರಿಯಾಗಿರುವಂತಹ ರಂಜನ್ ಇದ್ರು, ಅವ್ರ ಜೊತೆಗೆ ಮಾವತರು, ಕಾವಾಡಿಗರು ಇವರೆಲ್ಲರೂ ಕೂಡ ಸಾಥನ್ನ ಕೊಟ್ಟಿದ್ರು. ಆ ತಂಡ ಆರಂಭದಲ್ಲಿ ಒಳ್ಳೆ ರೀತಿಯಲ್ಲೇ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಒಟ್ಟು 6 ಆನೆಯನ್ನ ಹಿಡಿದು ರೇಡಿಯೋ ಕಾಲರ್ ಅನ್ನು ಅಳವಡಿಸಲಾಗಿತ್ತು. ರೇಡಿಯೋ ಕಾಲರ್ ಯಾಕಂದ್ರೆ ಆನೆಗಳ ಚಲನವಲನವನ್ನು ಗಮನಿಸಬೇಕು, ಎಲ್ಲಿ ಹೋಗ್ತವೆ ಏನು ಎತ್ತ ಅಂತ. ಈ ಕಾರ್ಯಾಚರಣೆ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. 7ನೇ ಆನೆಯೇ ಈ ಒಂಟಿ ಸಲಗ, ಅದಕ್ಕೆ ತಾತ್ಕಾಲಿಕವಾಗಿ ವಿಕ್ರಾಂತ್ ಅಂತ ಹೇಳಿ ಹೆಸರನ್ನ ಇಡಲಾಗಿತ್ತು. ಅವತ್ತಿನ ದಿನ ಏನಾಗುತ್ತೆ, ಮಧ್ಯಾಹ್ನ 1:30 ಸುಮಾರಿಗೆ ಕಾಡಿನ ಒಳಗಡೆ ಹೊರಡ್ತಾರೆ ಈ ತಂಡ ಕಾರ್ಯಾಚರಣೆ ನಡೆಸಬೇಕು, 7ನೇ ಆನೆಯನ್ನು ಕೂಡ ಅತ್ಯಂತ ಸಕ್ಸಸ್ಫುಲ್ ಆಗಿ ಹಿಡಿಬೇಕು ಅಂತ. ಅರ್ಜುನನ ಮೇಲೆ ವಿನು ಇರ್ತಾರೆ, ಮಾವುತ ವಿನು ಇರ್ತಾರೆ, ರಮೇಶ್ ಎನ್ನುವಂತ ವೈದ್ಯರು ಇರ್ತಾರೆ, ಹಾಗೆ ಮತ್ತಿಬ್ರು ಇರ್ತಾರೆ, ಒಟ್ಟು 4 ಮಂದಿ ಇರ್ತಾರೆ. ಮತ್ತೊಂದು ಪ್ರಶಾಂತ್ ಎನ್ನುವಂತ ಸಾಕಾನೆಯ ಮೇಲೆ ಇನ್ನೊಂದು 4 ಜನ ಇರ್ತಾರೆ. ಒಟ್ಟು ಈ ತಂಡ ಒಳಗಡೆ ಹೋಗುತ್ತೆ, ಆರಾಮಾಗಿ ಹಿಡಿಬಹುದು ಎನ್ನುವ ರೀತಿಯಲ್ಲಿ ಈ ಒಂಟಿ ಸಲಗ ಕಾಣ್ತಾ ಇದ್ದ ಹಾಗೆ ಇವರೇನು ಮಾಡ್ತಾರೆ, ಮೊದಲು ದೊಡ್ಡ ಆನೆಯನ್ನು ಹಿಡಿಬೇಕು ಅನ್ನೋದು ಇವರ ಟಾರ್ಗೆಟ್ ಆಗಿರುತ್ತೆ. ಈ ವಿಕ್ರಾಂತ್ ಎನ್ನುವಂಥ ದೊಡ್ಡ ಆನೆ ಬರ್ತಾ ಇದ್ದ ಹಾಗೆ ಈ ಸಾಕಾನೆಯನ್ನು ಕರ್ಕೊಂಡು ಹೋಗಿದ್ರಲ್ಲ, ಆ ಸಾಕಾನೆ ಎಲ್ಲವೂ ಕೂಡ ಆ ಆನೆಯನ್ನು ಕವರ್ ಮಾಡಿಬಿಡ್ತವೆ. ಆ ಸಂದರ್ಭದಲ್ಲಿ ಆದಂಥ ಒಂದು ಎಡವಟ್ಟೇನಪ್ಪ ಅಂದರೆ,
ಇದರಲ್ಲಿ ಅರಣ್ಯಾಧಿಕಾರಿಗಳು ತಪ್ಪು ಯಾರು ತಪ್ಪು ಒಂದು ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಆನೆ ದೊಡ್ಡದಾಗಿದೆಯಾ ಅಥವಾ ಸಣ್ಣದಾಗಿದೆಯಾ ಅಂತ ಗುರುತಿಸುವಲ್ಲಿ ಇವರು ಫೇಲ್ಯೂರ್ ಆಗಿಬಿಡ್ತಾರೆ. ಇವರಿವ್ರ ನಡುವೆನೇ ವಾದ ನಡೆಯುತ್ತೆ. ಅದು ಸಣ್ಣ ಆನೆ ಅಂತ ಒಬ್ರು ಹೇಳ್ತಾರೆ, ಇಲ್ಲ ದೊಡ್ಡ ಆನೆ ಅರವಳಿಕೆ ಮದ್ದು ಹೊಡಿರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಗ ಸಣ್ಣದ ದೊಡ್ಡದ ಅನ್ನುವಂಥ ಗೊಂದಲದಲ್ಲಿ ಸಣ್ಣ ಆನೆ ಆದರೆ ತೀರಾ ಅರವಳಿಕೆ ಮದ್ದನ್ನು ಹೊಡಿಲೇಬೇಕು ಅನ್ನುವಂಥ ಅರ್ಜೆನ್ಸಿ ಇರೋದಿಲ್ಲ. ದೊಡ್ಡ ಆನೆ ಆದರೆ ಹೊಡಿಲೇಬೇಕಾಗುತ್ತೆ, ಯಾಕಂದ್ರೆ ನುಗ್ಗಿ ಬರುತ್ತೆ ಎನ್ನುವ ಕಾರಣಕ್ಕಾಗಿ. ಆದರೆ ಅದು ಸಣ್ಣ ಆನೆ ಎನ್ನುವಂಥ ಗೊಂದಲದಲ್ಲಿ ಇವರೆಲ್ಲರೂ ಕೂಡ ಸುಮ್ಮನೆ ಇರ್ತಾರೆ. ಅರವಳಿಕೆ ಮದ್ದನ್ನು ಹೊಡೆಯೋಕ್ಕೂ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ತಾರೆ. ಆದರೆ ಅಷ್ಟೊತ್ತಿನೊಳಗಾಗಿ ಆ ದೈತ್ಯ ಗಾತ್ರದ ಆನೆ ನುಗ್ಗಿ ಬಂದೇ ಬಿಡುತ್ತೆ. ಇವರಿಗೆ ಅರವಳಿಕೆ ಮದ್ದನ್ನು ಹೊಡೆಯೋದಿಕ್ಕೂ ಕೂಡ ಆ ಆನೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅದರ ಬದಲಾಗಿ ಅರ್ಜುನನಿಗೆ ಬಂದು ಅದು ಗುದ್ದಿ ಬಿಡುತ್ತೆ. ಅರ್ಜುನ ಮತ್ತು ಆ ಆನೆಯ ನಡುವೆ ಹೆಚ್ಚು ಕಡಿಮೆ 5 ನಿಮಿಷ ಕಾಳಗ ನಡೆಯುತ್ತೆ. ಅರ್ಜುನ ಅಲ್ಲಿಂದ ಹಿಂದೆ ಹೆಜ್ಜೆ ಇಡಲಿಲ್ಲ. ಅರ್ಜುನ ಒಂದು ಅಭ್ಯಾಸ ಅಂದರೆ ಹಿಂದಿಂದಲೂ ಕೂಡ ಯಾವತ್ತೂ ಕೂಡ ಆತ ಧೈರ್ಯ ಕಳ್ಕೊಳ್ತಾ ಇರಲಿಲ್ಲ ಅಂತ ಹಿಂದೆ ಹೆಜ್ಜೆ ಇಡ್ತಾ ಇರಲಿಲ್ಲ. ಅರ್ಜುನ ಅಲ್ಲಿ ಕಾದಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಆಗ ಏನಾಗುತ್ತೆ, ಅರ್ಜುನ ಮೇಲೆ ಇದ್ರಲ್ಲ ಈ ವೈದ್ಯರಾಗಿರುವಂಥ ರಮೇಶ್ ಆಗಿರಬಹುದು, ಮಾವುತ ವಿನ್ನು ಆಗಿರ್ಬೋದು, ಮತ್ತಿಬ್ರು ಇದ್ರಲ್ಲ, ಅವರೆಲ್ಲರೂ ಕೂಡ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದು ಬಿಡ್ತಾರೆ. ಆ ಬ್ಯಾಲೆನ್ಸ್ ತಿಪ್ಪು ಕೆಳಗಡೆ ಬೀಳ್ತಾ ಇದ್ದಾಗೆ ಆ ಗಡಿಬಿಡಿಯಲ್ಲಿ ಅರವಳಿಕೆ ಮದ್ದನ್ನು ಹೊಡೆದು ಬಿಡ್ತಾರೆ. ಆ ಅರವಳಿಕೆ ಮದ್ದು ಆ ಕಡೆ ಇದ್ದಂಥ ಪ್ರಶಾಂತ್ ಎನ್ನುವಂಥ ಸಾಕಾನಿಗೆ ಹೋಗಿ ತಗಲಿ ಬಿಡುತ್ತೆ. ಆ ಪ್ರಶಾಂತ್ ಎನ್ನುವಂಥ ಸಾಕಾನೆ ಕೆಳಗಡೆ ಕುಸ್ತು ಬಿಡುತ್ತೆ. ಅದಕ್ಕೆ ಆ್ಯಂಟಿ ಡೋಸ್ ಕೊಡಬೇಕಾಗಿರುತ್ತೆ. ಅರವಳಿಕೆ ಮದ್ದು ಹೋಗಿರುತ್ತಲ್ಲ ಅದಕ್ಕೆ ರಿವರ್ಸ್ ಮಾಡಬೇಕು, ಆಗ ಅದು ಮತ್ತೆ ಪ್ರಜ್ಞೆ ಬರುತ್ತೆ. ಈ ಕಾರಣಕ್ಕಾಗಿ ಏನು ಮಾಡ್ತಾರೆ, ಈ ವೈದ್ಯರ ತಂಡ, ಮಾವುತ ವಿನು ಇವರೆಲ್ಲರೂ ಕೂಡ ಪ್ರಶಾಂತ್ ಸಾಕಾನೆ ಹತ್ರ ಹೋಗ್ತಾರೆ. ಆ ಸಾಕಾನೆ ಹತ್ರ ಹೋಗುವ ಸಂದರ್ಭದಲ್ಲಿ ಏನಾಗುತ್ತೆ, ಈ ಅರ್ಜುನ ಆ ಕಾಡಾನೆಯನ್ನು ಓಡಿಸಿ ಕಳಿಸಿರ್ತಾನೆ, ಹಿಮ್ಮೆಟ್ಟಿಸಿರ್ತಾನೆ ಆ ಕಾಡಾನೆಯನ್ನು. ಇವರೆಲ್ಲರೂ ಕೂಡ ಆ ಕಾಡಾನೆ ಹೋಯ್ತಲ್ಲ ಅಂತ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪ್ರಶಾಂತ್ ಸಾಕಾನೆ ಹತ್ರ ಬಂದು ಅದಕ್ಕೆ ಆ್ಯಂಟಿಡೋಸನ್ನು ಕೊಡ್ತಿರುವಂಥ ಸಂದರ್ಭದಲ್ಲಿಯೇ ಆ ಕಾಡಾನೆ ಇತ್ತಲ್ಲ ಅದು ಮತ್ತೆ ನುಗ್ಗಿ ಬಂದುಬಿಡುತ್ತೆ, ಒಂಟಿ ಸಲಗ ನುಗ್ಗಿ ಬಂದುಬಿಡುತ್ತೆ. ಆದರೆ ಅರ್ಜುನ ಆನೆಯ ಬಳಿ ಯಾರೂ ಕೂಡ ಇರೋದಿಲ್ಲ. ಅನಿಲ್ ಎನ್ನುವಂಥ ಓರ್ವ ವ್ಯಕ್ತಿ ಮಾತ್ರ, ಕಾವಾಡಿಗ ಮಾತ್ರ ಇರ್ತಾರೆ, ಅದರ ಹೊರತಾಗಿ ಯಾರ್ಯಾರು ಕೂಡ ಇರೋದಿಲ್ಲ. ಈ ಸಾಕಾನೆಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ, ಸಾಕಾನೆಗಳ ಮೇಲೆ ಮಾವುತರು ಇರಲೇಬೇಕಾಗತ್ತೆ. ಆ ಮಾವುತರು ಹೇಗೆ ಕಮಾಂಡ್ ಮಾಡ್ತಾರೆ, ಸಾಕಾನೆಗಳು ಹಾಗೆ ಕೆಲಸವನ್ನು ಮಾಡ್ತವೆ. ಯಾಕಂದರೆ ಅವುಗಳನ್ನು ಆ ರೀತಿಯಾಗಿ ಪಳಗಿಸಿರ್ತಾರೆ. ಅರ್ಜುನ ಆನೆಗೆ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಅರ್ಜುನ ಆನೆ ತನ್ನ ಶಕ್ತಿಯನ್ನು ಉಪಯೋಗಿಸಿ ಫೈಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಆದರೆ ಎದುರುಗಡೆ ಇದ್ದಂಥ ಆನೆಗೆ ಮದ ಏರಿರುತ್ತೆ. ಮದ ಬಂದಂಥ ಆನೆ ಎದುರುಗಡೆ ನಿಲ್ಲೋದು ಬಹಳ ಕಷ್ಟ ಆಗುತ್ತೆ. ಅರ್ಜುನ ಇಲ್ಲಿ ಒಂಟಿಯಾಗಿ ಕಾಳಗ ನಡೆಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಉಳಿದಂಥ ಸಾಕಾನೆಗಳೆಲ್ಲವೂ ಕೂಡ ಹಿಂದೆ ಬಂದುಬಿಡ್ತವೆ. ಈ ಕಡೆ ಇದ್ದಂಥ ಸಿಬ್ಬಂದಿ ಎಲ್ಲರೂ ಕೂಡ ಆ ಕಾಳಗದ ಸಮೀಪಕ್ಕೆ ಹೋಗಲಾರದಂಥ ಪರಿಸ್ಥಿತಿಗೆ ಅವರು ಕೂಡ ಸಿಕ್ಕಾಕೊಂಡು ಬಿಡ್ತಾರೆ. ಅದೇ ಸಂದರ್ಭದಲ್ಲಿ ಒಂದು ಎಡವಟ್ಟು ಆಯಿತು ಅಂತ ಹೇಳಲಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿವರೆಗೂ ಕೂಡ ಯಾವುದೇ ಕನ್ಫರ್ಮೇಶನ್ ಇಲ್ಲ. ಇದಕ್ಕೆ ಸೌರ್ಸ್ ಯಾವುದಪ್ಪ ಅಂದರೆ, ಗುಂಡು ಹೊಡೆದಿದ್ದಕ್ಕೆ ಸೌರ್ಸ್ ಯಾವುದಪ್ಪ ಅಂದರೆ, ಅಲ್ಲಿದ್ದಂಥ ಮಾವುತರು ಹೇಳ್ತಾ ಇದ್ದಾರೆ, ಮತ್ತೆ 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 ಅವರು ಹೇಳ್ತಾ ಇದ್ದಾರೆ, ಹೌದು ಅರ್ಜುನ ಕಾಲಿಗೆ ಗುಂಡೇಟನ್ನು ಹೊಡೆಯಲಾಗಿದೆ ಅಂತ. ಆದರೆ ಅರಣ್ಯಾಧಿಕಾರಿಗಳು ಹೇಳ್ತಿದ್ದಾರೆ, ಇಲ್ಲ ನಾವು ಅರ್ಜುನ ಕಾಲಿಗೆ ಗುಂಡೇಟನ್ನು ಹೊಡೆದೇ ಇಲ್ಲ ಅಂತ. ಯಾರ ವಾದ ಸರಿ, ಯಾರ ವಾದ ತಪ್ಪು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಒಟ್ಟಾರೆಗೆ ಮಾವುತರು ಹೇಳೋ ಪ್ರಕಾರ, ಆ ಕಾಳಗವನ್ನು ನಡೆಸ್ತಾ ಇದ್ದಂಥ ಅರ್ಜುನ ಆನೆಯ ಕಾಲಿಗೆ ಗುಂಡೇಟನ್ನು ಹೊಡೆಯಲಾಗುತ್ತೆ. ಅರ್ಜುನ ಕುಂಟುತ್ತಾ ಕುಂಟುತ್ತಾ ಕುಸಿದು ಬೀಳ್ತಾನೆ. ಎದುರುಗಡೆ ಇದ್ದಂಥ ಒಂಟಿ ಸಲಗ ಅರ್ಜುನನಿಗೆ ಆ ದಂತದಿಂದ ತಿವಿದು ಬಿಡುತ್ತೆ. ಅರ್ಜುನ ಅಲ್ಲೇ ಪ್ರಾಣವನ್ನು ಕಳ್ಕೊಂಡು ಬಿಡ್ತಾನೆ. ನರಳಾಡಿ ನರಳಾಡಿ ಆತ ಪ್ರಾಣ ಕಳ್ಕೊಳ್ತಾನೆ. ತಕ್ಷಣಕ್ಕೆ ಯಾರಿಗೂ ಕೂಡ ಅರ್ಜುನ ಬಳಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಅಲ್ಲಿದ್ದಂಥ ಒಂದಷ್ಟು ಬೇರೆ ಬೇರೆ ಆನೆಗಳು ಕೂಡ ಅರ್ಜುನನ ಸುತ್ತುವರೆದು ಬಿಡ್ತವೆ. ಆ ಒಂಟಿ ಸಲಗದ ಜೊತೆಗೆ ಇನ್ನೊಂದು 7-8 ಆನೆಗಳು ಕೂಡ ಇರ್ತವೆ, ಸುತ್ತುವರೆದು ಬಿಡ್ತವೆ. ಅವೆಲ್ಲ ಆನೆ ಹೋಗಿ ಇವರೆಲ್ಲರೂ ಕೂಡ ಅರ್ಜುನ ಹತ್ರ ಹೋಗುವಷ್ಟರಲ್ಲಿ ಅರ್ಜುನ ಪ್ರಾಣ ಪಕ್ಷಿ ಹೊರಟೋಗಿ ಇರುತ್ತೆ. ಇದು ನಡೆದಿರುವಂಥ ಘಟನೆ. ಈಗ ಬಹುತೇಕ ಕ್ಲಾರಿಟಿ ಸಿಕ್ಕಿದೆ ಅಲ್ಲಿ ಏನಾಯ್ತು ಏನು ಎತ್ತ ಅಂತ. ಒಂದಂತೂ ಸ್ಪಷ್ಟ, ಅರವಳಿಕೆ ಮದ್ದು ಪ್ರಶಾಂತ ಸಾಕಾನೆ ಹೊಡೆದ್ರು, ಅದೇ ಅರವಳಿಕೆ ಮದ್ದು ಹೋಗಿ ಆ ಒಂಟಿ ಸಲಗಕ್ಕೆ ಬಿದ್ದಿದ್ರೆ ಇವತ್ತು ಅರ್ಜುನ ಪ್ರಾಣ ಕಳ್ಕೊಳ್ತಾ ಇರಲಿಲ್ಲ. ಮತ್ತೊಂದು, ಅರ್ಜುನನ ಕಾಲಿಗೆ ಗುಂಡೇಟು ಹೊಡೆದಿರೋದು ಸತ್ಯವೋ ಸುಳ್ಳೋ ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಆದರೆ ಮಾವುತರು ಮಾತ್ರ ಪದೇ ಪದೇ ಹೇಳ್ತಿದ್ದಾರೆ, ಹೌದು ಕಾಲಿಗೆ ಗುಂಡೆಟ್ ಬಿದ್ದಿದೆ ಅಂತ. ಮಾವುತರು ಸುಳ್ಳು ಹೇಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ನನ್ನ ಪ್ರಕಾರ ಅರಣ್ಯಾಧಿಕಾರಿಗಳು ಬಚಾವಾಗೋದಕ್ಕೆ ಅವರು ತಮ್ಮಂಥವು ಸಮರ್ಥನೆ ಮಾಡಿಕೊಳ್ತಾ ಇರಬಹುದು. ಒಟ್ಟಾರೆಯಾಗಿ ತನಿಖೆಯ ಮೂಲಕ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ. ಈಗಾಗಲೇ ಒಂದು ಆಂತರಿಕ ತನಿಖೆಗೊಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆದರೆ ಆಂತರಿಕ ತನಿಖೆಯಿಂದ ನಾವು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರಿಗೆ ಅವರು ಕ್ಲೀನ್ ಚಿಟ್ಟನ್ನು ಕೊಟ್ಕೊಳ್ತಾರೆ, ಅವ್ರನ್ನ ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಒಂದು ಸರಿಯಾದ ರೀತಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದರೆ ಏನಾಯಿತು ಎನ್ನುವಂಥ ವಿಚಾರ ಹೊರಗಡೆ ಬರ್ತಿತ್ತು ಅಂತ ಕಾಣುತ್ತೆ. ಬಂಧುಗಳೇ, ನೀವೇನಂತೀರಿ? ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.